ಎಲ್ಲರಿಗೂ ನಮಸ್ಕಾರ. ನನ್ನ ಕನ್ನಡ ಬಳಗದವರಿಗೆ ಸ್ವಾಗತ. ಇಂದು ಭೀಷ್ಮೋಚಕದ ಮುಂದಿನ ಭಾಗವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊನ್ನೆ ಏನಾಗಿತ್ತು ಅಂತಂದರೆ, ಆ ಒಬ್ಬ ದುರ್ಯೋಧನ ರಂಗರಂಗದಲ್ಲಿ ನೋಡ್ಕೊಂಡು ಬರ್ತಾನೆ. ಬಂದ ನಂತರ ಈ ನಮ್ಮ ಭೀಷ್ಮಾಚಾರ್ಯನ ನೋಡಿ ಅವನು ನೋವು ಪಡ್ಕೋತಾನೆ, ಈ ಥರ ಆಗಬಾರ್ದಾಗಿತ್ತು ಅಂತಂದು. ಅದಕ್ಕೆ ಭೀಷ್ಮಾಚಾರ್ಯ ಏನಂತಾನೆ ಅಂತಂದರೆ, ನಿನ್ನ ಒಂದು ದಡ್ಡತನದ ಈ ಒಂದು ಈ ಸಂದರ್ಭಕ್ಕೆ ಕಾರಣ, ಅದ್ರ ಜೊತೆಗೆ ನೀನು ಎಂತಹ ರಾಜಾಧಿರಾಜನಿಗೆ ಬರ್ತಾ ಇದ್ದವನು ಈ ಥರ ಬರುವಂಥದ್ದು ಅಂತ ಹೇಳ್ತಾನೆ. ಎಲ್ಲಿ ನಿನ್ನ ಧವಳ ಗಜೇಂದ್ರ, ಎಲ್ಲಿ ನಿನ್ನ ಧವಳ ಚಾಮರ, ಧವಳಾತಪತ್ರೆ ಎಲ್ಲಿ, ಆನಂತರ ಆ ಒಂದು ವಧು ಜನರು ಎಲ್ಲಿ, ಜೊತೆಗೆ ಅಷ್ಟು ದಿಕ್ಪಟರು ಅಂದರೆ ದಿಕ್ಪಾಲಕರು ಎಲ್ಲಿದ್ದಾರೆ, ಜೊತೆಗೆ ಆ ಕೀರ್ತಿಯಿಂದ ಧವಳಿಸುವಂತಹ ಮಂಗಳಿಗೆ ಇರಲಿಲ್ಲ. ಅಂತಹ ಒಬ್ಬ ಮಹಾರಾಜನಾಗಿ ಬರುತ್ತಿರುವಂತಹ ನೀನು ಈಗ ದೇಶಗಳಿಗೆ ವರವಣೆ ಬಂದು ಆಗೋದೆ ಅಂತ ಹೇಳ್ತಾನೆ. ಆ ಒಂದು ದುಃಖದಲ್ಲಿ ಇವನಿಗೆ ಸ್ವಲ್ಪ ನೋವಾಗುತ್ತೆ, ಯಾರೇ ನಮ್ಮ ದುರ್ಯೋಧನನಿಗೆ ಅಂತ ಒಂದು ಮನಸ್ಥಿತಿಯಲ್ಲಿ ಇವನೇ ಮಾಡ್ತಾನೆ ಅಂತಂದ್ರೆ, ಎಂದು ಏಕಾಕಿಯಾಗಿ ಬಂದ ಧೃತರಾಷ್ಟ್ರನ ನಂದನ ಬರವಿನೋಳ್ ಸರಿಪ್ಸುತಂ ಸಮರ ವೃತ್ತಾಂತಮನ್ ಅರಿದು ವಿಸ್ಮಯಾಕ್ರಾಂತ ಸ್ವಂತನು ಆಗಿ. ಅಂತ ಒಂದು ಧೃತರಾಷ್ಟ್ರನ ಮಗನಾದಂತಹ ನಮ್ಮ ದುರ್ಯೋಧನ ಬಂದ ನಂತರ ಈ ಒಬ್ಬ ಭೀಷ್ಮಾಚಾರ್ಯರಿಗೆ ಸ್ವಲ್ಪ ನೋವಾಗುತ್ತೆ, ಯಾಕಂದ್ರೆ ಎಂತಹ ರಾಜಾಗಿದ್ದು ಈ ತರ ಸಾಧಾ ಮನುಷ್ಯ ರೀತಿ ಬರ್ತಾ ಇದ್ದಾನಲ್ಲ ಅಂತ ನೋವಾಗತ್ತ. ಅಂತ ಬರವಿನೋಳು ಸರಿಸುತ್ತಮ್, ಸರಿಸುತ್ತ ಅಂದ್ರೆ ಭೀಷ್ಮ, ಸಮರ ವೃತ್ತಾಂತ ಮನೆ ಅರಿದು, ಸಮರ ವೃತ್ತಾಂತ ಏನಾಗಿತ್ತು ನಿನ್ನ ಒಂದು ಸಮರ ಅನ್ನೋದನ್ನ ತಿಳ್ಕೊತಾನ್ರಿ ಅವ. ವಿಸ್ಮಯಾಕ್ರಾಂತ ಸ್ವಾಂತನು ಆಗಿ ತಾನು ವಿಸ್ಮಯದಿಂದ ವಿಚಾರ ಮಾಡಕತ್ತಾನ. ಆ ವಿಚಾರಕ್ಕ ಇವ್ರು ಏನಾತಾನ್ರಿ ನಮ್ಮ ದುರ್ಯೋಧನ ಒಂದು ಮಾತಾಡ್ತಾನ್ರಿ, ಶೋಕಂಗಯ್ಯೇ ರಾಜರಾಜನ ನದೀ ತನೂಜನ ಮಾಡಿಸಿ. ಆ ಒಂದು ಶೋಕ ತಪ್ತನಾದಂತಹ ನಮ್ಮ ದುರ್ಯೋಧನ ಹಾಗೆ ನಿಧಾನಕ್ಕೆ ನದೀನಂದನ ಹತ್ತಿರ ಬಂದು, ನೀವು ಪಡೆ ವಿದಿತ ವೇದಿ ತಜ್ಞರು, ನೀವು ಹೆಂಗದಿರ ಅಂತಂದ್ರ ವಿದಿತ ವೇದಿ ತಜ್ಞರು ಅಂದ್ರೆ ಆ ವೇದಗಳನ್ನ ಅಧ್ಯಯನ ಮಾಡಿದ್ರಿ, ಭಾವಿತ ಆತ್ಮರು ಆಗಿದ್ದ ಜ್ಞಾನಿಗಳು, ನಿಜವಾದ ಜ್ಞಾನಿಗಳು ನೀವು, ಎಲ್ಲ ಆತ್ಮವನ್ನು ಬಂದಂತಹ ಜ್ಞಾನಿಗಳು ನೀವು. ಅಂತೆಯೇ ನೆಗಳಲಾಗದೆಂದು ನಿಜಾಗಮನ ವೃತ್ತಾಂತಮಂ ಸಮರ ಪರಿಚ್ಛೇದಮನ್ ಅರಿಪಿದೊಡೆ ಕಿರಿದಾನಂ ಬೇಗಂ ಚಿಂತಾಕ್ರಾಂತನಾಗಿರ್ದು. ನಿಮ್ಮ ಮಾತನ್ನು ಕೇಳಲಾರದೆ ನಾನು ಈ ಒಂದು ಸ್ಥಿತಿ ಬಂದ್ಬಿಟ್ಟೆ, ಈಗ ನನಗೆ ಚಿಂತೆ ಆಗ್ಬಿಟ್ಟದ, ಏನ್ ಮಾಡ್ಲಿ ಅಜ್ಜ ಅಂತ ಕೇಳ್ತಾನ್ರಿ ಅವ. ಅದನ್ನ ನೋಡ್ರಿ, ಜ್ಞಾನಿಗಳು ಅಂತೆ ನೆಗಳಲಾಗದೆಂದು, ಈ ಜ್ಞಾನಿಗಳು ಹೇಳಿದಂತೆ ಮಾಡಲಾಗದೆಂದು, ನೆಗಳಂದ್ರೆ ಮಾಡು, ನಿಜಾಗಮನ ವೃತ್ತಾಂತ ಮಮ್ ನಿಜ ಆಗಮನ ವೃತ್ತಾಂತ, ನಾನು ಎದಕ್ಕೆ ಬಂದಿ ಆಗಮನದ ವೃತ್ತಾಂತ, ನಿಜ ಆಗಮ ಅಂದ್ರೆ ತಾವು ನಿಜವಾಗಿಯೂ ಬಂದಂತಹ ವೃತ್ತಾಂತವನ್ನ ತಿಳಿಸ್ಬೇಕಂತಂದು. ಸಮರ ಪರಿಚ್ಛೇದ ಅರಿಪಿದಡೆ, ಸಮರ ಪರಿಚ್ಛೇದ ಅಂದ್ರ ಈ ಒಂದು ಪಠ್ಯಕ್ಕಿಂತ ಹಿಂದ್ಗಡೆ ತಾವು ಏನೇನು ಆಗಿತ್ತು ಅಂದ್ರೆ, ಆ ತಂದೆ ತಾಯಿಗಳ ಜೊತೆ ಯಾವ ತರ ವಾದ ವಿವಾದ ಮಾಡ್ಕೊಂಡು ಬಂದಿದ್ದ, ನಾನು ಇಲ್ಲಿ ಬರಬೇಕಾದ್ರೆ ಕಾರಣ ಏನು ಅನ್ನೋದನ್ನ ಹೇಳಬೇಕಾಗುತ್ತೆ. ಅದಕ್ಕೆ ನೀವು SLC ಇರಬೇಕು ಐ ಥಿಂಕ್, ಆ ಒಂದು ಸಂದರ್ಭಕ್ಕೆ ಒಂದು ಪಠ್ಯ ಇತ್ರಿ ಎಮ್ಮನುಡಿಗೇಳಂತಂದು. ಅಲ್ಲಿ ಈ ತಂದೆ ತಾಯಿಗಳು ಯಾವ ರೀತಿಯಾಗಿ ಮಾತಾಡ್ತಿದ್ರು ಆ ಮಗನ ಕುರಿತು, ನೀನು ಜೀವನದಲ್ಲಿ ಬದುಕಬೇಕು ಅಂತ ಆಸೆ ಇತ್ತು ಅಂತಂದ್ರೆ ಭೀಷ್ಮಾಚಾರ್ಯರನ್ನ ಭೇಟಿಯಾಗು ಅಂದಾಗ ನೀನು ಈ ಒಂದು ಗುರುಕುಲ ವಂಶ ಬೆಳೀತದ, ಇಲ್ಲರ ನೀ ಹಂಗೆ ಸೈನ್ಯ ಅಂತಂದು ಆ ತಂದೆ ತಾಯಿಗಳು ಅವನಿಗೆ ಒತ್ತಾಯ ಮಾಡಿ ಕಳಿಸುತ್ತಾರೆ. ಆ ಒಂದು ಹಿಂದಿನ ವೃತ್ತಾಂತವನ್ನ ಅಜ್ಜನಿಗೆ ಹೇಳ್ತಾನ ಇಲ್ಲಿ. ಅದಕ್ಕೆ ಏನಂತಾರ, ಸಮರ ವೃತ್ತಾಂತಮನ್ ಪರಿಚ್ಛೇದನ ಅರಿಪಿದೊಡೆ ಕಿರಿದಾನು ಸಣ್ಣವನಾದಂತಹ ನಾನು ಬೇಗಂ ಚಿಂತಾಕ್ರಾಂತನಾಗಿದ್ದು, ಚಿಂತೆ ಆಗಿರುತ್ತೆ ಏನ್ ಮಾಡಲು ಅಜ್ಜ ಅಂತ ಹೇಳ್ತಾನ. ಮಗನೇ ಕಮಲ ನಾವಣ ನಾಭಿ ನಡುವಿನ ಸಂಭವ ಹಿರಣ್ಯ ಗರ್ಭಣ ಸಂಭವನಪ್ಪ ಸಪ್ತರ್ಷಿಯೊಳಗೆ ಜಗ ಪವಿತ್ರನಪ್ಪ ಅತ್ರಿ ನೇತ್ರ ಸಂಜಾತ ಸೋಮನಿಮ್ ಸೋಮವಂಶಮಾಗುದು. ಈಗ ಆ ಒಬ್ಬ ಭೀಷ್ಮಾಚಾರ್ಯ ಅಂತ ನಾವು ಒಂದು ಕಥೆಯನ್ನೇ ಹೇಳ್ತಾನೆ. ಆ ಕಥೆ ಯಾವುದು ಅಂತಂದ್ರೆ ತನ್ನ ಹಿಂದಿನ ವೃತ್ತಾಂತ, ತಾನು ಹುಟ್ಟೋಕ್ಕಿಂತ ಮುಂಚೆ ಏನೇನಾಗಿತ್ತು, ತಾನು ಹುಟ್ಟಿದ ಮೇಲೆ ಏನಾಯ್ತು ಅನ್ನೋ ಒಂದು ಸಣ್ಣ ಕತೆ ಹೇಳ್ತಾನ. ಅದನ್ನ ನಾನು ಈ ಒಂದು ಚಾಟ್ ಮೂಲಕ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಹೇಳ್ತಾನೆ, ಮಗನೇ ಕಮಲನಾಭನ ನಾಭಿ ನಳಿನ ಸಂಭವ. ಕಮಲನಾಭ ಅಂತಂದ್ರೆ ಬ್ರಹ್ಮ, ಆ ಬ್ರಹ್ಮನ ನಾರಿ ನವೀನ ಅಂದ್ರೆ ಒಂದು ಈ ಕಮಲನಾಭಿ ಅಂತ ಕರಿತಾವಡು ಬ್ರಹ್ಮನ, ಆ ಒಂದು ಕಮಲನ ನಾಭಿಯ ನಳಿನ ಸಂಭವನಾದಂತಹ ಹಿರಣ್ಯ ಗರ್ಭನ ಮನಸ್ಸಮಪ್ಪ. ಇಲ್ಲಿ ಹಿರಣ್ಯ ಗರ್ಭ ಅಂತ ಬರ್ತಾನ, ಆ ಹಿರಣ್ಯ ಗರ್ಭನ ಮನಸ್ಸಿನಿಂದ ಹುಟ್ಟಿದವನೇ ಸಪ್ತರ್ಷಿಯರು ಅಂತ ಹೇಳ್ತಾರ ಅವರು.
ಕರ್ಕೋಣ ಮನಸ್ಸಿನಲ್ಲಿರುವವರು ಸಪ್ತರ್ಷಿಗಳು. ಸಪ್ತರ್ಷಿಯರೊಳಗೆ ಜಗತ್ ಪವಿತ್ರನಪ್ಪ ಅತ್ರಿನೇತ್ರ ಸಂಜಾತ ಸೋಮ. ಈ ಸಪ್ತರ್ಷಿಯರೊಳಗೆ ಜಗತ್ ಪ್ರಸಿದ್ಧನಾದಂತಹ ಅತ್ರಿನೇತ್ರ ಸಂಜಾತ. ಈ ಸಪ್ತ ಅಂದ್ರೆ ಏಳು ಜನ ಋಷಿಗಳು ಅಂತ. ಸಪ್ತ ಏಳು ಜನ ಋಷಿಗಳು. ಆ ಏಳು ಜನ ಋಷಿಗಳಲ್ಲಿ ಒಬ್ಬ ಅತ್ರಿ ಎನ್ನುವಂತಹ ಒಬ್ಬ ಋಷಿ. ಅತ್ರಿಯ ನೇತ್ರ ಅಂದ್ರೆ ಕಣ್ಣು. ಸಂಜಾತಂ ಸೋಮನಿಂ, ಈ ಅತ್ರಿ ಅಂದ್ರೆ ಯಾವಾಗಲೂ ಸೋಮ. ಅತ್ರಿಯಿಂದ ಸೋಮವಂತ, ಈ ಸೋಮನಿಂದ ಸೋಮವಂಶವಾಗುವುದು. ಸೋಮನಿಂದ ಸೋಮವಂಶವಾಗಿದೆ. ಅದರವಳು ಅರಸು ಮಕ್ಕಳು ಅತಿಕ್ರಾಂತರಾದ. ಈ ಒಂದು ಸೋಮವಂಶದಲ್ಲಿ ಎಷ್ಟೋ ಜನ ಅರಸು ಮಕ್ಕಳು ಮತಿಕ್ರಾಂತ ಅಂದ್ರೆ ಬುದ್ಧಿ ಇಲ್ಲದವರಾಗಿದ್ರು, ಸರಿಯಾಗಿ ರಾಜ ಆಡಳಿತ ನಡೀತಿದ್ದಿಲ್ಲ. ಆತನಿಂ ಬಳಿಕೆ ಭರತಾನ್ವಯಂ ಎಂದಾಗುದು. ಇಲ್ಲಿ ಸತ್ಯ ಅನ್ನುವಂಥ ವಂಶಗಳ, ಈ ಸೋಮವಂಶದಲ್ಲಿ ಸತ್ಯ ಎಂಬ ರಾಜ. ಈ ಸತ್ಯನೆಂಬ ರಾಜನಿಗೆ ಭರತನೆಂಬ ಮಗನಾದ ಆತನೆಂ ಬಳಿಕೆ. ಈ ಸತ್ಯ ಎಂಬ ಅಂದ್ರೆ ಭರತ. ಸತ್ಯ ಅನ್ನುವಂತಹ ರಾಜನಿಗೆ ಭರತನ ಮಗನಾದ ಆ ಭರತನಿಂದ ಭರತಾನ್ವಯಮಾಯಿತು. ಒಂದು ಕುಲ ಭರತ ಕುಲ ಅಂತ ಪ್ರಾರಂಭ ಆಯಿತು. ಈ ಭರತ ಕುಲದಿಂದ ಅಪ್ರತಿಮ ಪ್ರಬಲ ಪ್ರತಾಪಂ ಪ್ರತೀಪನೆಂಬ ಆತಂಗೆ. ಈ ಒಬ್ಬ ಭರತ ಕುಲದಲ್ಲಿ ಪ್ರತೀಪನಾದಂತಹ ಒಬ್ಬ ರಾಜ ಇದ್ದ. ಪ್ರತೀಪ, ಆ ಪ್ರತೀಪನಿಗೆ ಪುಟ್ಟಿದ್ದ ಶಂತನು ಬಾಲಿಕನು ವಿನೂತನು ದೇವಾಪಿಯು ಎಂಬ ಈ ನಾಲ್ವರು ತನುಜರಾದ. ಈ ಪ್ರತೀಪ ಅನ್ನುವಂತಹ ರಾಜನಿಗೆ ನಾಲ್ಕು ಜನ ಮಕ್ಕಳಂತ ಅವರು ಈ ಕೆಳಗಿನಿಂದ ಕೊಡ್ತಾರೆ. ಬಾಲಿಕ ವಿನೂತ ರಾಜ. ಈ ಪ್ರದೀಪನಿಗೆ ನಾಲ್ಕು ಜನ ಮಕ್ಕಳು, ಆ ಮಕ್ಕಳಿಗೆ ಶಂತ ಬಾಹಲಿಕ ವಿನೂತನ ಮತ್ತು ದೇವಾಪಿ. ಈ ನಾಲ್ಕು ಮಕ್ಕಳಲ್ಲಿ ಶಂತನ ಒಬ್ಬ ಹಿರಿಯ ಮಗ, ದೊಡ್ಡ ಮಗನಿಗೆ ರಾಜ್ಯಾಭಿಷೇಕ ಆಗುತ್ತೆ. ನಾಲ್ವರು ತನುಜರಾದರು. ಅಲ್ಲಿ ಶಂತನು ಗಂಗಾದೇವಿಯರು ಆಮ್ ಪುಟ್ಟಿದೆ. ಇಲ್ಲಿ ಶಂತನು ಮತ್ತು ಗಂಗಾದೇವಿ ನಾನು ಯಾವ ಥರ ಹುಟ್ಟಿದೆ ಅನ್ನೋದನ್ನ ಭೀಷ್ಮಾಚಾರ್ಯ ತನ್ನ ಮೊಮ್ಮಗನಿಗೆ ಹೇಳ್ತಾನ. ಅವನಿಗಿಂತ ಮುಂಚೆ ಏನಾಗಿತ್ತು ಅಂತ ಅನ್ನೋದು. ಬಾಲ್ಯಕಾಲದವಳು ತೊಡಂಗಿ ಪರಿಗ್ರಹಿತ ಬ್ರಹ್ಮಚರ್ಯರುತ ಪರಿಣತನಾದ್ಯಂ ಎಮ್ಮಮ್ಮನಪ್ಪ ಶಂತನಗಂ ಯೋಜನಗಂಗೆ ಯಕ್ಷಿದ ಸತ್ಯೋತಿಗಂ ಚಿತ್ರಾಂಗದನು ವಿಚಿತ್ರ ವೀರನು ಎಂಬಿರುವ ತಂಜರಾದ. ಅಂದ್ರೆ ಏನಾಗಿದೆ ಅಂತಂದ್ರ, ಈ ಒಬ್ಬ ಭೀಷ್ಮ ತಾನು ಈ ವಂಶ ವೃತ್ತಾಂತದಲ್ಲಿ ಸಣ್ಣ ಕಾಲ ಸಣ್ಣ ಒಂದು ಸಂದರ್ಭ ಸಮನಾಗಿದ್ದಾಗ ತನ್ನ ತಂದೆಗೆ ಎರಡನೇ ಮದುವೆ ಮಾಡುವಂಥ ಸಂದರ್ಭ ಬರ್ತದೆ, ಅದೆಲ್ಲ ನಿಮ್ಗೆ ಗೊತ್ತು. ಆ ಸಂದರ್ಭಕ್ಕೆ ಈಗ ಸತ್ಯವತಿ ಆದವಳು ನನ್ನ ಮಗನಿಗೆ ನೀವು ರಾಜ್ಯಾಭಿಷೇಕ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ಹೇಳಿದಾಗ ಅವನು ಬ್ರಹ್ಮಚರ್ಯ ವೃತ್ತವನ್ನು ಸ್ವೀಕರಿಸ್ತಾನೆ. ಅಲ್ಲಿ ಬಾಲ್ಯಕಾಲದಂತದಂಗೆ ಪರಿಗ್ರಹಿತ ಬ್ರಹ್ಮಚರ್ಯ ವೃತ್ತ ಪರಿಣತನಾದ ಎಮ್ಮಮ್ಮನಪ್ಪ ಶಂತನಗಂ ಯೋಜನಗಂಗೆ ಎನಿಸಿದಂತಹ ಸತ್ಯವತಿಗಂ. ಇಲ್ಲಿ ಇವರು ಶಂತನಿಗೆ ಎಣ್ಣೆ ಅಂತ ಸತ್ಯವತಿ. ಗಂಗಾ ಮೊದಲ ಹೆಂಡತಿ, ಸತ್ಯವತಿ ಎಣ್ಣೆ ಹೆಂಡತಿ. ಈ ಸತ್ಯವತಿಗೆ ಎರಡು ಮಕ್ಕಳಾಗ್ತಾವ್ರಿ, ಚಿತ್ರಾಂಗದ ಮತ್ತು ವಿಚಿತ್ರ ವೀರ. ತನುಜರಾದ ಅವರ ಪರೋಕ್ಷದೋಳ್ ನಷ್ಟ ಸಂತತಿಯಾಗಿ ಕೃಷ್ಣ ದ್ವೈಪಾಯಣರವರ ಪ್ರಸಾದದಿಂದ
ಅಂಬಿಕೆಗೆ ರಾಷ್ಟ್ರ, ಅಂಬಾಲಿಕೆಗೆ ಪಾಂಡುರಾಜ, ಅವರ ಸೂಳೆಯಪ್ಪ ಆಕೆಗೆ ವಿದುರನೆಂಬ ಮೂವತ್ತನುಜರಾದ. ಇಲ್ಲಿ ಏನಂತಂದ್ರೆ ಸತ್ಯವತಿ ಹುಟ್ಟಿದಂತಹ ಈ ಚಿತ್ರಾಂಗ ಮತ್ತು ವಿಚಿತ್ರಗಿರಿ ಅನ್ನುವಂತಹ ರಾಜರುಗಳು ಸಬಲರಾಗಿರಲ್ಲ. ಅದರಂತೆ ಅವರು ಒಬ್ಬ ರೋಗ ಚಿಂತನ ಎನ್ನುವ ಯಾವ ರೀತಿಯಲ್ಲಿ ಒಂದು ಯುದ್ಧದಲ್ಲಿ ಸಹಿತಾನೆ. ಆಗ ಇವರಿಗೆ ತಂದು ಮೂರು ಜನ ಹೆಣ್ಣುಗಳನ್ನು ನಾವು ಭೀಷ್ಮಾಚಾರ ಅಂತಿರ್ತಾರೆ, ಅಂಬೆ, ಅಂಬಿಕೆ, ಅಂಬಾಲಿಕೆ. ಅಂದರೆ ಅವಳು ನಾನು ನಿನ್ನನ್ನು ಇಷ್ಟಪಡ್ತೇನೆ ಅಂದ್ಕೊಂಡು ಅವನು ಸ್ವೀಕರಿಸದಿದ್ದಾಗ ಅವಳು ಸಾಯ್ತಾಳೆ. ಆಗ ಅಂಬಾಲಿ ಮತ್ತು ಅಂಬಿಕೆಯನ್ನು ಈ ಮಕ್ಕಳಿಗೆ ಮದುವೆ ಮಾಡ್ಕೊಳಕ್ಕೆ ಏನಾಗುತ್ತಂದರೆ ಆ ಅಂಬಿಕೆ ಮತ್ತು ಅಂಬಾಲಿಕೆಗೆ ಈ ಒಂದು ಸಂದರ್ಭಕ್ಕೆ ಯಾವ ರೀತಿ ಅಂತಂದ್ರೆ ಕೃಷ್ಣ ದೈವಾಯಣ ಅಂತಂದ್ರೆ ಸತ್ಯವತಿಯ ಮೊದಲ ಮಗ ಈ ವ್ಯಾಸ ಅಥವಾ ಕೃಷ್ಣದ್ವೈಪಾಯಣ ನಾಮ ಇಲ್ಲಿ ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ಒಂದು ಇಷ್ಟು ದಿನಗಳ ಮಟ್ಟಿಗೆ ಪತಿಯಾಗಿ ಬರ್ತಾನೆ. ಆನಂತರ ಇವರು ಹುಟ್ಟಿದಂತಹ ಮಕ್ಕಳಂತಂದ್ರೆ ಆಗಿನ ಕಾಲದಲ್ಲಿ ನಿಯೋಗ ಪದ್ಧತಿ ಅಂತ ಇತ್ತು. ಆ ನಿಯೋಗ ಪದ್ಧತಿಯ ಮೂಲ ವ್ಯಾಸನಿಂದ ಏನಾಗ್ತದ ಅಂಬಿಕೆಗೆ ಧೃತರಾಷ್ಟ್ರ ಹುಡ್ತಾನ, ಅಂಬಾಲಿಕೆಗೆ ಪಾಂಡುರಾಜ ಹುಡ್ತಾನ, ಆಕೆಯ ಸೂಳೆಯಪ್ಪ ಆಕೆಗೆ ಅಂದ್ರೆ ದಾಸಿ ಪುತ್ರನಾಗಿ ವಿದುರ ಹುಡ್ತಾನೆ. ಈ ಒಂದು ಸಂತತಿ ಈ ತರ ಬೆಳ್ಕೊಂಡು ಅಂತ ಹೇಳ್ತಾನ. ಮೂವತ್ತನುಜರಾದ ಇಂತು ಸೋಮವಂಶದಿಂ ಅವಿಚ್ಛಿನ್ನವಾಗಿ ಬಂದ ವರತಾಮಯದೋಳ ಇನ್ನೆವರ ಗೋತ್ರ ಕಲಹ ಎಂಬುದಾದುದಿಲ್ಲ. ಇದುವರೆಗೂ ನಡೆದಂತಹ ಈ ಒಂದು ನಮ್ಮ ಭರತಾನ್ವಯದೋಳು ಭರತ ವಂಶದಲ್ಲೇ ಯಾವತ್ತಿಗೂ ಗೋತ್ರ ಕಲಹ ಆಗಿಲ್ಲ. ಗೋತ್ರ ಕಲಹ ಅಂತಂದ್ರೆ ಒಳೆ ಜಗಳಗಳು, ಅಣ್ಣ ತಮ್ಮಂದಿರ ನಡುವೆ ಜಗಳಗಳು ಅಂದ್ರೆ ಈ ಒಂದು ಮಹಾ ಯುದ್ಧ ಆಯ್ತಲ್ಲ ಈ ರೀತಿಯಾದಂತಹ ಗೋತ್ರ ಕಲಹ ಯಾವತ್ತೂ ಆಗಿಲ್ಲ. ನಿಮ್ಮೊಳಾಗುದು ನಿಮ್ಮಲ್ಲಿ ಆಗ್ಬಿಟ್ಟದ, ಅದು ದೊಡ್ಡ ತಪ್ಪು. ಇನ್ನು ಆ ನಿಮ್ಮದ ನಿಂಬು ಕೈ, ಇನ್ನು ಮುಂದಾದ್ರೂ ನಾ ಹೇಳೋದನ್ನ ಕೇಳು, ಇಂಬುಕೆ ಕೇಳು. ಅಪ್ಪಡೆ ಪಾಂಡವರನ್ನು ಒಡಂಬಡಿಸಿ ಸಂಧಿಯ ಮಾಡಿ ಪೂರ್ವಕ್ರಮದೊಳು ನಡೆವಂತೂ ಮಾಡ್ಬೇಕು. ಇನ್ನಂ ಅವರ್ ಎಂಬುದನ್ನು ಇಂಬು ಕೈಯಾದವರು ನೀರುವರಲ್ಲ, ನೀನು ಎಮ್ಮ ಬೇಳೋದ ಮೀರದೆ ನೆಗಳಲ್ಲೇ ಬೇಕೊಮ್ಮೆ ಸುಯೋಧನ ಮುಗುಳ್ನಾಗೆ ನಕ್ಕು. ಅಂದ್ರೆ ಏನಾಗುತ್ತೆ ಅಂತಂದ್ರ ಇದುವರೆಗೂ ನಾನು ಹೇಳೋದಂದ್ರೆ ನೀ ಕೇಳಿಲ್ಲ, ಅದಕ್ಕೋಸ್ಕರ ಪೂರ್ವಕ್ರಮ ನಡೆಯುತ್ತೂ ಮಾಡ್ತೇನೆ. ನೀವು ಒಪ್ಪಿದಿ ಅಂತಂದ್ರ ಆ ಒಂದು ಪಾಂಡು ಜನರಿಗೆ ಐದು ಜನರಿಗೆ ನಾನು ಹೇಳಿ ನಿನ್ನ ರೀತಿಯಾಗಿ ಮೊದಲಿನ ರೀತಿಯಾಗಿ ನಾನು ಮಾತಾಡ್ತಾರ ಅಥವಾ ಒಳ್ಳೆಯ ಚೆನ್ನ ನಡೀತಾರ ಮಾತಾಡ್ತೀನಿ. ಇನ್ನು ಅವರೆಂಬುದನ್ ನಿಂಬ ಕೈದಾರ ಇನ್ನು ಮುಂದೆ ಅವರು ನಾ ಹೇಳೋದನ್ನ ಯಾವತ್ತು ಕೇಳೇ ಕೇಳ್ತಾರ, ನಾ ಮೊದಲಾಗ ಮಾಡ್ತೀನಿ. ಮೀರುವರಲ್ಲ, ನಾ ಹೇಳೋದನ್ನ ಯಾವತ್ತೂ ಮೀರೋದಿಲ್ಲ, ನನ್ನ ಮಾತ್ರ ಯಾವತ್ತೂ ಮೀರೋದಲ್ಲ. ಅದು ನೀನು ಎಮ್ಮ ಹೇಳೋದನ್ನ ಮೀರದೆ ನೀನು ಸಹ ನಾನು ಹೇಳ್ದಂಗ ಕೇಳು, ಮೀರಕ್ ಹೋಗಬೇಡ, ನೆಗಳಲ್ಲೇ ಬೆಳಕು ಮೇನೆ ನಾನು ಹೇಳ್ದಂಗ ನೀನು ಮಾಡಲೇಬೇಕು ಎಂದು ಹೇಳಿದ ನಂತರ ಸುಯೋಧನ ಏನ್ ಮಾಡ್ತಾನ ನಕ್ಕು ಬಿಡ್ತಾನ್ರಿ. ಯಾಕಂತಂದ್ರ ಹೇಳಿದ ಮಾತುಗಳವನಿಗೆ ಸ್ವಲ್ಪ ನೋವಾಗತ್ತೆ. ಯಾಕಂದ್ರೆ ರಾಜ್ಯನಂತರ ಸಂಧಿ ಮಾಡ್ಕೊಂತಿದ್ದಾನ, ಇವನಿಗೆ ಸಂಧಿ ಅಂದ್ರೆ ಇಷ್ಟ ಇಲ್ಲ. ಆ ಸಂಧಿ ಇಷ್ಟ ಇಲ್ಲಾರ್ದೆ ಈಗ ಏನಂತ ನಾನು ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟರಲ್ಲಿ ಈ ಒಂದು ಹಿಂದಿನ ವೃತ್ತಾಂತವನ್ನು ಚೆನ್ನಾಗಿ ತಿಳ್ಕೊರಿ, ಏನಾದ್ರು ವಿಷಯದ್ರೆ ನನ್ನ ಕೇಳಬೇಕು ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.